ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಪುಷ್ಪಾ ಮಚ್ಚಿನ. ಇದೀಗ ಹೆಡ್ಲೈನ್ಸ್. ಕಾಂಗ್ರೆಸ್ ತೊರೆದ ಮತ್ತಿಬ್ಬರು ಕಾರ್ಯಕರ್ತರು ಶಾಸಕ ರಾಜೇಶ್ ನಾಯ್ಕ್ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆ. ಸಿಟಿ ರವಿ ಹೇಳಿಕೆ ಬಿಜೆಪಿಯನ್ನ ಬೆತ್ತಲುಗೊಳಿಸಿದೆ. ಮಾಜಿ ಸಚಿವ ಬಿ ರಮನಾಥ್ ರೈ ಕಿಡಿ. ಚಾಲಕನ ನಿಯಂತ್ರಣ ತಪ್ಪಿ ರಿಕ್ಷಾ ಪಲ್ಟಿ, ಚಾಲಕ ಸಹಿತ ಇಬ್ಬರಿಗೆ ಗಂಭೀರ ಗಾಯ. ಪಿಲತ್ತಬೆಟ್ಟು ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರಿಬ್ಬರು ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಕುಳಿಪಾಡಿಗುತ್ತವರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ. ಪಿಲತ್ತಬೆಟ್ಟು ಗ್ರಾಮದ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಮನೋಜ್ ಕಾಡಬೆಟ್ಟು ಮತ್ತು ಗೀತಾ ನಾಯಕ್ ಅವರು ಬಿಜೆಪಿ ಮಂಡಳ ಅಧ್ಯಕ್ಷ ದೇವಪ್ಪ ಪೂಜಾರಿ ಪಕ್ಷದ ಕಚೇರಿಯಲ್ಲಿ ಪಕ್ಷದ ಧ್ವಜ ನೀಡಿ ಶಾಲು ಹೊದಿಸಿ ಅಧಿಕೃತವಾಗಿ ಪಕ್ಷಕ್ಕೆ ಸೇರ್ಪಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಸಿದ್ಧಾಂತ ಅವರ ಅಭಿರುದ್ಧಿಯನ್ನ ಕಂಡು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ ಎಂದು ತಿಳಿಸಿದರು. ಬಳಿಕ ಶಾಸಕ ರಾಜೇಶ್ ನಾಯ್ಕ ಕುಳಿಪಾಡಿಗುತ್ತವರು ಮಾತನಾಡಿ, ಕಾರ್ಯಕರ್ತರೇ ಬಿಜೆಪಿ ಪಕ್ಷದ ಶಕ್ತಿ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿಯು ಪ್ರಬಲ ರಾಜಕೀಯ ಪಕ್ಷವಾಗಿ ಬೆಳೆದು ನಿಂತಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಅಡಿಯಲ್ಲಿ ಬಿಜೆಪಿ ಅತ್ತ ಎಲ್ಲರೂ ಆಕರ್ಷಿತರಾಗಿ ಬೆಂಬಲ ನೀಡುತ್ತಿದ್ದಾರೆ ಎಂದು ಹೇಳಿದರು. जनकल राजेश अभिवृद्धि प्रत्येक क्षेत्र मतदान पात्र व्यवस्था कांग्रेस पक्ष जनक नम पार्टी बैठे मनोज मुखी भारतीय जनता पार्टी शासक मुखातर पार्टी नम जो ಬಂಟ್ವಾಳ ಶಾಸಕರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರ ಅನುದಾನದಲ್ಲಿ ನಿರ್ಮಾಣಗೊಂಡ ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಕಟ್ಟಡ ಉದ್ಘಾಟನೆಗೊಂಡಿತು. ಬೀಸರೋಡು ತಾಲೂಕು ಆಡಳಿತ ಸೌಧದ ಮುಂಭಾಗ ಪುರಸಭಾ ವಾಣಿಜ್ಯ ಸಂಕೀರ್ಣದ ಮೇಲಂತಸ್ಸಿನಲ್ಲಿ ನಿರ್ಮಾಣಗೊಂಡ ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ರಾಜೇಶ್ ನಾಯ್ಕ ಕುಳಿಪಾಡಿಗುತ್ತವರು, ಮಾಧ್ಯಮ ಕ್ಷೇತ್ರವು ಜನಪ್ರತಿನಿಧಿಗಳು ಸರಿಯಾದ ದಾರಿಯಲ್ಲಿ ಸಾಗಲು ಮಾರ್ಗದರ್ಶನ ನೀಡುತ್ತಿದ್ದು ಸಾಕಷ್ಟು ಸಮಸ್ಯೆಗಳು ಪತ್ರಿಕೆಯಿಂದಲೇ ನಮ್ಮ ಅರಿವಿಗೆ ಬರುತ್ತಿದೆ. ಬಂಟ್ವಾಳದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಕಟ್ಟಡದ ಹಲವು ವರ್ಷಗಳ ಬೇಡಿಕೆಯಾಗಿದ್ದು ತನ್ನ ಅನುದಾನದ ಜೊತೆಗೆ ಸಂಸದರ ಅನುದಾನದ ಸಹಕಾರದಿಂದ ನೂತನ ಕಟ್ಟಡ ನಿರ್ಮಾಣಗೊಂಡಿದೆ ಎಂದು ತಿಳಿಸಿದರು. ಇನ್ನು ಸಂಘದ ಅಧ್ಯಕ್ಷ ಪ್ರಶಾಂತ್ ಎಂ ಪುಂಜಲ್ಕಟ್ಟೆ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪತ್ರಕರ್ತರಾದ ವೆಂಕಟೇಶ್ ಬಂಟ್ವಾಳ, ವಿಲ್ಫ್ರೆಡ್ ಡಿಸೋಜಾ ಅವರನ್ನು ಸನ್ಮಾನಿಸಲಾಯಿತು. ಹಿರಿಯ ಪತ್ರಕರ್ತ ಮನೋಹರ್ ಪ್ರಸಾದ್, ಕಟ್ಟಡದ ಗುತ್ತಿಗೆದಾರ ಧೀರಜ್ ನಾಯ್ಕ ಮೊದಲಾದವರನ್ನು ಗೌರವಿಸಲಾಯಿತು.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರಿಗೂ ಕೂಡ ವಿಶೇಷವಾದ ಸ್ಥಾನವಿದೆ. ನಾವು ಮೊದಲೆಲ್ಲ ಹೇಳ್ತಾ ಇದ್ರು ಡೆಮೊಕ್ರೆಟಿ ಮೂರು ಪಿಲ್ಲರಲ್ಲಿ ನಿಂತಿದೆ ಅಂತ, ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅಂತ. ಅದರ ನಂತರ ಪತ್ರಿಕಾ ರಂಗ ಕೂಡ ಮೂರು ಪಿಲ್ಲರಲ್ಲಿ ನಿಲ್ಲುವುದಿಲ್ಲ, ಯಾವುದೇ ಒಂದು ಕಟ್ಟಡ ನಾಲ್ಕು ಪಿಲ್ಲರ್ ಬೇಕಂತ ಹೇಳಿ ಪತ್ರಿಕಾ ರಂಗ ಕೂಡ ಈ ಮೂರು ವ್ಯವಸ್ಥೆಯಲ್ಲಿ ಪತ್ರಿಕಾ ರಂಗ ಕೂಡ ಬಹಳಷ್ಟು ಮುಖ್ಯವಾದ ಒಂದು ವ್ಯವಸ್ಥೆ ಅಂತ ನಮಗೆ ಎಲ್ಲರಿಗೆ ತಿಳಿದ ವಿಷಯ. ಇವತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾವೆಲ್ಲ ನಮ್ಮನ್ನು ಇವತ್ತು ಯಾವುದಾದ್ರೂ ಸರಿ ದಾರಿಯಲ್ಲಿ ನಡೆಸಲಿಕ್ಕೆ ಅಥವಾ ಸರಿಯಾದ ವ್ಯವಸ್ಥೆಯಲ್ಲಿ ಹೋಗಲಿಕ್ಕೆ ಬಹಳಷ್ಟು ಸಹಕಾರಿಯಾಗುವಂಥ ಯಾವುದೋ ಒಂದು ಸಂಸ್ಥೆ ಇದ್ದರೆ ಪತ್ರಿಕಾ ರಂಗದವದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂದರೆ ನಮ್ಮದು ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪುಗಳಾದಾಗ, ನಮ್ಮ ಕ್ಷೇತ್ರದಲ್ಲಿ ಯಾವುದೇ ತೊಂದರೆಗಳಿದ್ದಾಗ ಅದನ್ನು ಜನರಿಗೆ ತೋರಿಸುವ ಮುಖಾಂತರ, ಪತ್ರಿಕೆಗಳ ಮುಖಾಂತರ, ಸುದ್ದಿ ಮುಖಾಂತರ ಬಂದಾಗ ನಾನು ವೆರಿ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಮೂಮೆಂಟೇ ನಾನು ಅದನ್ನು ಅದಕ್ಕೆ ರೆಸ್ಪಾಂಡ್ ಮಾಡುವಂಥ ಅವಕಾಶ ಸಿಕ್ಕುವುದು ನಮಗೆ ಸುದ್ದಿಗಳ ಮುಖಾಂತರ. ಎಲ್ಲವನ್ನು ನಮಗೆ ಎಲ್ಲರೂ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಕೆಲವು ಪತ್ರಿಕೆಯಲ್ಲಿ ಬಂದಾಗ ಭಾಳಷ್ಟು ದಿವಸ ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಇದ್ದರೂ ನಾನೊಂದು 10 ನಿಮಿಷ ಪತ್ರಿಕೆ ಓದ್ತೇನೆ. ಈಗ ಬಹಳಷ್ಟು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದಿವಸ ಮೊದಲೇ ಬರ್ತದೆ. ಆದರೂ ಪತ್ರಿಕೆಯನ್ನು ಓದುವಂಥ ಒಂದು ಹವ್ಯಾಸ ಎಲ್ರಿಗೂ ಇದೆ. ಇವತ್ತಿಗೂ ಬೆಳಗ್ಗೆ ಎದ್ದು ಒಂದು ಚಹಾ ಕುಡಿಯುವಾಗ ವಾಕ್ ಮಾಡಿ ಬಂದ ಮೇಲೆನ ಅಲ್ವಾ ಪ್ರತಮಣ್ಣ ಪತ್ರಿಕೆ ಒಂದು ಓದ್ತಾರೆ ಎಲ್ಲರೂ. ಅದನ್ನು ಓದುವಾಗ ಅದರಲ್ಲಿ ಸಣ್ಣ ಪುಟ್ಟ ನಮ್ಮದು ಏನಾದರೂ ನಮ್ಮ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ನ್ಯೂನತೆಗಳ ಗೊಂದಲಗಳಿದ್ದ ಅಂತ ಪತ್ರಿಕೆಗಳು ಬಂದಾಗ ನಾನು ಪ್ರಥಮವಾಗಿ ಅದನ್ನು ರೆಸ್ಪಾಂಡ್ ಮಾಡ್ತೇನೆ. ಯೂಶ್ವಲಿ ನಾನೀಗ ನಮ್ಮ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭಾಳಷ್ಟು ವೆಬ್ ನ್ಯೂಸ್ಗಳು ಬಂದಿದೆ. ಭಾಳಷ್ಟು ಜನ ತನ್ನದೇ ಆದ ಅಭಿಪ್ರಾಯಗಳನ್ನು ಕೂಡ ಬರೀತಾರೆ. ಪತ್ರಿಕೋದ್ಯಮ ಕೂಡ ಬಹಳಷ್ಟು ಈಗ ಕಾಂಪಿಟಿಷನನ್ನು ಎದುರಿಸ್ತಾ ಇದೆ. ನಾನು ಕೋವಿಡ್ ನಂತರ ನಾನು ತಿಳಿದ ಹಾಗೆ ಈ ಉದ್ಯಮ ಕೂಡ ಬಹಳಷ್ಟು ಗೊಂದಲ ಮತ್ತು ತೊಂದರೆಯಲ್ಲಿ ಸಿಲುಕಿದಂಥ ಕ್ಷೇತ್ರ ಅಂತ ನನಗೆ ಗೊತ್ತು. ಭಾಳಷ್ಟು ತೊಂದರೆಗೊಳಗಾಯಿತು. ಪೇಪರ್ ಕೂಡ ಮನೆಗಳಿಗೆ ಮುಟ್ತಾ ಇಲ್ಲ ತಮ್ಮ ಒಂದು 2 ವರ್ಷ ಇದೊಂದು ಬಹಳಷ್ಟು ತೊಂದರೆಗಾಯಿತು. ಆದರೆ ಪುನಃ ಎಲ್ಲ ಉದ್ಯಮಗಳು ಪಿಕಪ್ ಆದಾಗೆ ಇದು ಕೂಡ ಟೇಕಪ್ ಆಗಿದೆ, ತನ್ನ ದಿನನಿತ್ಯದ ಕೆಲಸಗಳು ತೊಡ್ಕೊಂಡು ಹೋಗಿದೆ. ಅದರಿಂದ ಬಂಟ್ವಾಳದಲ್ಲಿ ಕೂಡ ಈ ಒಂದು ಪತ್ರಕರ್ತರ ಸಂಘ ಒಳ್ಳೆ ಕೆಲಸಗಳನ್ನು ಮಾಡ್ತಾ, ನನಗೆ ಯಾವಾಗಲೂ ನನ್ನ ಭಾಳಷ್ಟು ಜನ ಮಿತ್ರರೇ ನಾವು ಇಲ್ಲಿಯ ಪತ್ರಕರ್ತರಂದರೆ ನಮಗೊಂದು ಫ್ಯಾಮಿಲಿ ಮೆಂಬರ್ ಇದ್ದಾಗೆ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ನಾವೊಂದು ಪತ್ರಕರ್ತರದಾಗೆ ನಾವು ಏನಿದ್ದದನ್ನು ಓಪನ್ ಮಾತಾಡ್ತೇವೆ, ಬೇರೆ ಕಡೆ ಎಲ್ಲ ಪತ್ರಕರ್ತರ ಹತ್ರ ಮಾತಾಡಿಕೆ ಸ್ವಲ್ಪ ಹೆದರಿಕೆಯಿಂದ ಮಾತಾಡೋದು, ನೆಕ್ಸ್ಟ್ ಏನೋ ಬರೆದು ಬಿಡ್ತಾರ ಏನಂತ. ಆದರೆ ನಾವು ಇಲ್ಲಿ ಆ ಥರ ಇಲ್ಲ ಅಲ್ವ ಅಧ್ಯಕ್ಷರೇ, ಪ್ರಶಾಂತರೇ, ನಾವು ಏನಂತ ಹೇಳಿದ್ರೆ ನಾವು ಇದ್ದದನ್ನು ಹೇಳ್ತೇವೆ, ನಮಗೂ ಅವರು ಕೆಲವೊಮ್ಮೆ ಸಜೆಷನ್ಗಳನ್ನು ಕೊಡ್ತಾರೆ. ಸಿಟಿ ರವಿ ಹೇಳಿಕೆ ಬಿಜೆಪಿಯನ್ನ ಬೆತ್ತಲುಗೊಳಿಸಿದೆ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಅವರು ಕಿಡಿಕಾರಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೌಡಿಶೀಟರ್ ಆಗಲು ಗಂಭೀರ ಅಪರಾಧ ಪ್ರಕರಣಗಳನ್ನು ಹೊಂದಿರಬೇಕಾಗುತ್ತದೆ, ಅಂತಹ ವ್ಯಕ್ತಿಗಳು ಪಕ್ಷಕ್ಕೆ ಸೇರ್ಪಡೆಗೊಳ್ಳುವುದು ತಪ್ಪಲ್ಲ, ನಾನು ರೌಡಿಶೀಟರ್ ಆಗಿದ್ದವ, ರಾಜಕೀಯ ಕ್ಷೇತ್ರದಲ್ಲಿ ಇದೆಲ್ಲ ಸಾಮಾನ್ಯ ಎಂದು ಸಿಟಿ ರವಿ ಹೇಳುವ ಮೂಲಕ ಬಿಜೆಪಿಯಲ್ಲಿ ರೌಡಿಸಂ ಮಾಡುವವರಿಗೆ ಅವಕಾಶ ನೀಡಲಾಗುತ್ತದೆ ಎಂಬುದನ್ನು ಒಪ್ಪಿಕೊಂಡಿದ್ದಾರೆ. ಬಿಜೆಪಿ ಹಿಂದಿನಿಂದಲೂ ದ್ವೇಷ ರಾಜಕಾರಣ ಮಾಡಿಕೊಂಡು ಬಂದಿದ್ದು ಈ ದ್ವೇಷ ಹತ್ಯೆಗಳಿಗೂ ಕಾರಣವಾಗಿದೆ. ಹಿಂದೆಲ್ಲ ಕೋಮು ಸಂಘರ್ಷ ಸಂದರ್ಭ ಹತ್ಯೆಗಳು ನಡೆಯುತ್ತಿತ್ತು, ಆದರೆ ಇದೀಗ ಇಂತಹ ಹತ್ಯೆಗಳು ಸಾಮಾನ್ಯ ಎಂಬಂತೆ ಆಗಿದೆ. ಇಂತಹ ಹತ್ಯೆ ಪ್ರಕರಣಗಳ ಎಫ್ಐಆರ್ನಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಹೆಸರಿಲ್ಲ ಎಂಬುದನ್ನ ನಾನು ಹೇಳಬಲ್ಲೆ ಎಂದು ಹೇಳಿದರು. ಇನ್ನು ಸುರತ್ಕಲ್ ಟೋಲ್ಗೇಟ್ ರದ್ದತಿ ಕುರಿತಂತೆ ಮಾತನಾಡಿದ ಅವರು, ಸಾಮಾಜಿಕ ನಾಯಕರ ನೇತೃತ್ವದಲ್ಲಿ ನಡೆದ ಹೋರಾಟ ತಾರ್ಕಿಕ ಅಂತ್ಯ ಕಂಡಿದೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಹಿತಾಸಕ್ತಿ ಮರೆತು ಹೇಳಿಕೆ ನೀಡಿದ್ದು ಇದನ್ನ ಗಂಭೀರವಾಗಿ ಖಂಡಿಸುವುದಾಗಿ ಹೇಳಿದರು. ರೌಡಿ ಲಿಸ್ಟರ್ಗಳನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿರುವಂತದ್ದು ಸುದ್ದಿ. ರೌಡಿ ಸೀಟರ್ಗಳನ್ನ ಬಿಜೆಪಿ ಅವರಿಗೆ ಅವಕಾಶವನ್ನು ಕೊಡ್ತಾ ಇದೆ. ಇದು ನಾವು ಬಹಳ ಹಿಂದಿನ ನೋಡ್ತಾ ಬಂದಂಥದ್ದು. ಬಿಜೆಪಿಯವರು ಸಾಮಾನ್ಯವಾಗಿ ಒಂದು ಸಂಭಾವಿತ ಸೌಜನ್ಯ ರಾಜಕಾರಣಿಗಳಿಗೆ ಅವಕಾಶ ಕೊಡುವಂಥದ್ದು ಕಡಿಮೆ ಮಾಡಿ ರ್ಯಾಡಿಕಲ್ಸ್ಗಳಿಗೆ ಮನೆ ಆಗ್ತಕ್ಕಂಥ ನಾವು ಭಾಳ ಸಮಯದಿಂದ ನೋಡ್ತಾ ಇದ್ದೀವಿ. ನಮಗೂ ಅವರಿಗೂ ಇರತಕ್ಕಂಥ ಒಂದು ವ್ಯತ್ಯಾಸ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಚಿಕ್ಕಮಗಳೂರಿನಲ್ಲಿ, ನಾನು ರೌಡಿ ಸೀಟರ್ ಅಂತೇಳಿ, ನಾನು ಅಂದರೆ ಸಿ ಟಿ ರವಿ ಅವರು ರೌಡಿ ಸೀಟರ್ ಅಂತ. ನಾವು ಸಾಮಾಜಿಕ ಬದುಕಿನಲ್ಲಿರುವವರು,
ನಾವೊಂದು ಪಕ್ಷದ ರಾಜಕೀಯದಲ್ಲಿ ಇರುವವರು ಅನೇಕ ಸಂದರ್ಭದಲ್ಲಿ ನಮ್ಮ ಮೇಲೆ ಪ್ರಕರಣಗಳಾಗ್ತವೆ ಅದರ ರೈಡರ್ ಸೀಟರ್ ಆಗುವಂಥದ್ದು ದೊಡ್ಡ ತಪ್ಪು ಅಲ್ಲ ಅನ್ನುವಂಥ ವಾದವನ್ನು ಮಾಡ್ತಾರೆ ರೌಡಿ ಸೀಟರ್ಗಳನ್ನು ತಗೊಳ್ಳುವಂಥ ತಪ್ಪು ಅಲ್ಲ ಅನ್ನುವಂಥ ವಾದವನ್ನು ಮಾಡ್ತಾರೆ ಹೌದು ರಾಜಕೀಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಕೇಸುಗಳಾಗ್ತವೆ ರೌಡಿ ಸೀಟರ್ ಆಗಬೇಕಾಗಿದ್ರೆ ಕೆಲವು ಕೇಸುಗಳಿದ್ರೆ ರೌಡಿ ಸೀಟರ್ ಆಗೋದಿಲ್ಲ ರೌಡಿ ಸೀಟರ್ ರೌಡಿ ಸೀಟರ್ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಅವರು ಅನೇಕ ಪ್ರಕರಣಗಳಲ್ಲಿ ಭಾಗಿಯಾಗಿ ಸದಾ ಹ್ಯಾಬಿಚುವಲ್ ಕ್ರೈಮ್ ಮಾಡತಕ್ಕಂತವರಿಗೆ ರೌಡಿ ಸೀಟರ್ನ ತೆರೀತಾರೆ ಹಾಗಿದ್ರೆ ಹ್ಯಾಬಿಚುವಲ್ ಕ್ರೈಮ್ ಮಾಡುವಂತವರನ್ನ ಸಮರ್ಥನ ಮಾಡೋದಕ್ಕೆ ಎಷ್ಟು ಸರಿ ಅದು ಒಂದು ಮಾನ್ಯತೆ ಪಡೆದಿರತಕ್ಕಂತ ದೊಡ್ಡ ಆಡಳಿತ ಮಾಡತಕ್ಕಂತ ರಾಷ್ಟ್ರಪಕ್ಷದ ಒಬ್ಬ ಪ್ರಧಾನ ಕಾರ್ಯದರ್ಶಿ ಇಡಿ ನಾನು ಹೇಳ್ತೀನಿ ಈ ಒಂದು ಹೇಳಿಕೆ ಬಹುಶಃ ನನ್ನ ಒಂದು ಅಭಿಪ್ರಾಯ ಪ್ರಕಾರ ಬಿಜೆಪಿ ಪಕ್ಷವನ್ನು ಬೆತ್ತಲೆ ಮಾಡಿದೆ ಅಂತ ಹೇಳ್ತಕ್ಕಂತ ಮಾತನ್ನು ಹೇಳಬೇಕಾಗಿದೆ ಮತ್ತು ಟೋಲ್ ಗೇಟ್ ರದ್ದತಿಯ ಬಗ್ಗೆ ಎಲ್ಲ ಸಾಮಾಜಿಕ ನಾಯಕರು ಎನ್ ಜಿ ಒಗಳು ಎಲ್ಲರೂ ಒಟ್ಟು ಸೇರಿ ಒಂದು ಮಾಡಿದ ಹೋರಾಟ ಹೌದು ತಾರ್ಕಿಕ ಅಂತ್ಯಕ್ಕೆ ಬಂದು ಯಶಸ್ವಿ ಕಂಡಿದೆ ಆದರೆ ಇವತ್ತು ಏನಾಗಿದೆ ಅದನ್ನು ಹೆಜ್ಜೆಮಾಡಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳುವಂಥದ್ದಾಗಿದೆ ನಮ್ಮ ಉಸ್ತುವಾರಿ ಸಚಿವರು ಅವರು ಉಡುಪಿಯವರು ಉಡುಪಿಗೆ ಉಸ್ತುವಾರಿ ಸಚಿವರು ಮಂಗಳೂರಿನವರು ಮಂಗಳೂರಿನ ಉಸ್ತುವಾರಿ ಸಚಿವರು ಉಡುಪಿಯವರು ಅವರಿಗೆ ಮಂಗಳೂರಿನ ಆಸಕ್ತಿ ಇಲ್ಲ ಅವರು ಹೇಳ್ತಾರೆ ಈ ಟೋಲ್ ಗೇಟನ್ನು ಹೆಜ್ಜೆಮಾಡಿ ತಲಪಾಡಿ ಮತ್ತು ಬ್ರಹ್ಮನಕುಟ್ಲಿಗೆ ಹಂಚಬೇಕು ಅಂತೇಳಿ ನಾವು ಯಾರು ಮಂಗಳೂರಿಗೆ ಈ ಆ ಸುರತ್ಕಲ್ಗೆ ಹೋಗುವಂಥ ವಾಹನಗಳು ಬಹುಶಃ ಮಂಗಳೂರಿನಲ್ಲಿ ಬರ್ತಕ್ಕಂಥ ಅನೇಕ ವಾಹನಗಳು ಇದೆ ಆ ಎಲ್ಲರಿಗೂ ಶಿಕ್ಷಣ ಅಲ್ಲಿ ಹೋಗ್ತಕ್ಕಂಥ ಆ ಟೋಲ್ಗೆ ಟೋಲ್ನ ಅನ್ನ ಮೂರಕ್ಕೆ ಹಂಚುವುದು ಅಂತ ಒಬ್ಬ ಉಸ್ತುವಾರಿ ಸಚಿವರಾಗಿ ಈ ಜಿಲ್ಲೆಯ ಹಿತಾಸಕ್ತಿಯ ಬಗ್ಗೆ ಒಂದಿಷ್ಟು ಒಂದು ಇಂಚು ಆಸಕ್ತಿ ಇಲ್ಲದಂಥವರು ಈ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ದಾರೆ ಅದನ್ನು ನಾವು ಬಲವಾಗಿ ಖಂಡಿಸ್ತೇವೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯಲ್ಲಿ ಅಂಬೇಡ್ಕರ್ ಪೀಠದ ನಿರ್ದೇಶಕರ ಹೆಸರನ್ನ ನಮೂದಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ ಮಂಗಳೂರು ವಿಶ್ವವಿದ್ಯಾನಿಲಯ ಆವರಣದಲ್ಲಿ ಸ್ಥಾಪನೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಯ ಅನಾವರಣ ಮತ್ತು ಪರಿನಿರ್ವಾಣ ದಿನ ಆಚರಣೆ ಡಿಸೆಂಬರ್ 6ರಂದು ನಡೆಯಲಿದ್ದು ಇನ್ನು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪೀಠದ ನಿರ್ದೇಶಕರ ಹೆಸರನ್ನು ಅಮೃತ ಶಿಲೆಯಲ್ಲಿ ನಮೂದಿಸಿರುವುದಕ್ಕೆ ಪರಿಶಿಷ್ಟ ವರ್ಗ ಮತ್ತು ಪಂಗಡಗಳ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಹಾಗೂ ಪ್ರತಿಮೆಗೆ ಪೀಠದ ವತಿಯಿಂದ ಯಾವುದೇ ವೆಚ್ಚವನ್ನ ಮಾಡಲಾಗಿಲ್ಲ ಎಂದು ಈ ನಾಯಕರು ಕುಲಸಚಿವರಿಗೆ ಸಲ್ಲಿಸಿದ ಮನವಿಯಲ್ಲಿ ತಿಳಿಸಿದ್ದಾರೆ ಅಭಿವೃದ್ಧಿಯ ಜೊತೆಗೆ ಕ್ಷೇತ್ರದ ಶಾಂತಿ ಸುವ್ಯವಸ್ಥೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದೇನೆ ಎಂದು ಶಾಸಕ ರಾಜಶ್ನೇ ಕುಳಿಪಾಡಿಗುತ್ತವರು ಹೇಳಿದ್ದಾರೆ ಅವರು ಬೀಸರೂಡಿನ ನೂತನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪ್ರಥಮ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕ್ಷೇತ್ರದ ಸರ್ವಾಂಗೀಣ ರೀತಿಯ ಅಭಿವೃದ್ಧಿಯ ಜೊತೆಗೆ ಕ್ಷೇತ್ರದ ನಿರೀಕ್ಷೆಗೆ ಚ್ಯುತಿ ಬಾರದ ರೀತಿಯಲ್ಲಿ ಮಾಡಿದ್ದೇನೆ ರಸ್ತೆ ಸೇತುವೆ ಶಾಲಾ ಕೊಠಡಿ ಕುಡಿಯುವ ನೀರು ಮುಂತಾದ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಗಣನೀಯ ಪ್ರಮಾಣದಲ್ಲಿ ಸವಲತ್ತುಗಳನ್ನು ಸಾರ್ವಜನಿಕರಿಗೆ ಸಿಗುವ ನಿಟ್ಟಿನಲ್ಲಿ ಮಾಡಿದ್ದೇನೆ ಆಸ್ಪತ್ರೆಯಲ್ಲಿ ನುರಿತ ತಜ್ಞರ ನೇಮಕ ಮಾಡಲಾಗಿದ್ದು ಬಂಟ್ವಾಳ ಹಾಗೂ ವಾಮದ ಪದವಿನಲ್ಲಿ ಆಕ್ಸಿಜನ್ ಉತ್ಪಾದಕ ಘಟಕ ಬಂಟ್ವಾಳದಲ್ಲಿ ಹೆಚ್ಚಿನ ಡಯಾಲಿಸಿಸ್ ಯಂತ್ರ ಅಳವಡಿಸಿದ್ದು ದಿನವೊಂದಕ್ಕೆ 70 ಮಂದಿಗೆ ಉಚಿತ ಡಯಾಲಿಸಿಸ್ ಮಾಡಲಾಗುತ್ತಿದೆ ರಾಜ್ಯದಲ್ಲೇ ಪ್ರಥಮವಾಗಿ ಆರೋಗ್ಯ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಸಹಭಾಗಿತ್ವದಲ್ಲಿ ಐಸಿಯು ಬಸ್ ಮೂಲಕ ಗ್ರಾಮ ಕ್ರಮಕ್ಕೆ ತೆರಳಿ ಜನರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದ್ದು ಈವರೆಗೆ 18,000 ಜನರು ತಪಾಸಣೆ ನಡೆಸಿ ಗ್ರಾಮ ಗ್ರಾಮದ ಜನತೆ ಪ್ರಯೋಜನ ಪಡೆದಿದ್ದಾರೆ 4.5 ವರ್ಷದ ಅವಧಿಯಲ್ಲಿ 1462 ರಸ್ತೆಗಳ ನಿರ್ಮಾಣ ಮಾಡಲು ಅನುದಾನ ನೀಡಲಾಗಿದ್ದು ಅದರಲ್ಲಿ 300ಕ್ಕೂ ಮಿಕ್ಕಿ ಧಾರ್ಮಿಕ ಕೇಂದ್ರಗಳಿಗೆ ಸಂಪರ್ಕ ಮಾಡುವ ರಸ್ತೆಗಳ ನಿರ್ಮಾಣ ಹಾಗೂ ಅಭಿವೃದ್ಧಿಗೆ 80 ಕೋಟಿ ಅನುದಾನ ವಿನಿಯೋಗ ಮಾಡಲಾಗಿದೆ ಎಂದು ತಿಳಿಸಿದರು ನಾನು ಬಂಟ್ವಾಳ ಕ್ಷೇತ್ರದ ಶಾಸಕನಾಗಿ ಕಳೆದ 4.5 ವರ್ಷದ ಅವಧಿಯನ್ನು ಪೂರೈಸಿದ್ದೇನೆ ಈ ಅಭಿವೃದ್ಧಿಯ ಜೊತೆಗೆ ಶಾಂತಿ ಸುವ್ಯವಸ್ಥೆಯನ್ನು
ಕಾಪಾಡುವಲ್ಲಿ ನಾವು ಹೆಚ್ಚು ಒತ್ತುಗಳನ್ನು ಕೊಟ್ಟಿದ್ದೇವೆ. ಒಟ್ಟು ಅಭಿವೃದ್ಧಿ ಅಂತ ಹೇಳುವಾಗ ನಾವು ಪ್ರತಿ ಡಿಪಾರ್ಟ್ಮೆಂಟ್ಗಳಲ್ಲಿ ನಾವು ಲೆಕ್ಕ ಹಾಕೊಂಡು ಹೋದಾಗ ಸುಮಾರು 1600 ರಿಂದ 1800 ಕೋಟಿ ತನಕ ಈ ಅಭಿವೃದ್ಧಿ ಕೆಲಸ ಈ ಕ್ಷೇತ್ರದಲ್ಲಿ ರಸ್ತೆ, ಸೇತುವೆ, ಕಿಂಡಿ ಅಣೆಕಟ್ಟು, ಶಾಲಾ ಕೊಠಡಿ, ಕುಡಿಯುವ ನೀರು ಮುಂತಾದ ಮೂಲಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೊರೋನಾ ಸಂದರ್ಭದಲ್ಲಿ ನಮಗೆಲ್ಲರೂ ಗೊತ್ತಿದೆ ಆರೋಗ್ಯದ ವ್ಯವಸ್ಥೆ ಹೇಗಿತ್ತು, ಒಟ್ಟಾರೆಡಿ ಪ್ರಪಂಚದ ವ್ಯವಸ್ಥೆ ಹೇಗಿತ್ತು. ಆ ಸಂದರ್ಭದಲ್ಲಿ ಪ್ರಥಮವಾಗಿ ಕಾಡಿದ್ದೇ ನಮ್ಮ ಜಿಲ್ಲೆಯಲ್ಲಿ ಬಂಟ್ವಾಳಕ್ಕೆ. ಬಂಟ್ವಾಳದಲ್ಲಿ ಕೊರೋನಾ ಸಂದರ್ಭದಲ್ಲಿ ಈ ಒಂದು ಒಟ್ಟಾರೆ ನಮ್ಮ ಆರೋಗ್ಯ ವ್ಯವಸ್ಥೆಯ ವ್ಯವಸ್ಥೆಗಳು ಹೇಗಿತ್ತು, ಅದರ ನಂತರ ಆರೋಗ್ಯದ ವ್ಯವಸ್ಥೆಗಳು ಹೇಗಿದೆ ಅನ್ನೋ ಬಗ್ಗೆನೂ ನಮಗೆಲ್ಲ ತಿಳಿದ ವಿಷಯ. ಅದರಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ನಾವು ಕೊಟ್ಟಿದ್ದೇವೆ. ತಾಲೂಕು ಆಸ್ಪತ್ರೆಯಲ್ಲಿ ಕುರಿತ ತಜ್ಞ ವೈದ್ಯರನ್ನು ನೇಮಕ ಮಾಡಿದ್ದೇವೆ. ಬಂಟ್ವಾಳ ಹಾಗೂ ವಾಮದ ಪದವಿನ ಆಕ್ಸಿಜನ್ ಉತ್ಪಾದನಾ ಘಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಬಂಟ್ವಾಳದಲ್ಲಿ ಹೆಚ್ಚಿನ ಡಯಾಲಿಸಿಸ್ ಯಂತ್ರ ಅಳವಡಿಸಿ ದಿನವೊಂದಕ್ಕೆ ಸುಮಾರು 70 ಮಂದಿಗೆ ಉಚಿತವಾಗಿ ನಿರಂತರ ಡಯಾಲಿಸ್ ನಡೀತಾ ಇದೆ. ಹಾಗೂ 25 ICU ಹೊಸ ICU ಕೊಠಡಿಗಳು, ಸುಸಜ್ಜಿತವಾದ ICU ಕೊಠಡಿಗಳನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಆರೋಗ್ಯ ಇದರಲ್ಲಿ ಪೂಜಾಲ್ಕಟ್ಟೆಯನ್ನು ಅಪ್ಗ್ರೇಡ್ ಮಾಡುವ ಮುಖಾಂತರ ಹಲವಾರು ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸವಲತ್ತನ್ನು ಸಾರ್ವಜನಿಕರಿಗೆ ಸಿಗುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ರಾಜ್ಯದಲ್ಲೇ ಪ್ರಥಮವಾಗಿ ಆರೋಗ್ಯ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಸಹಭಾಗಿತ್ವದಲ್ಲಿ ಐಸಿ ಬಸ್ ಮೂಲಕ ಗ್ರಾಮಕ್ಕೆ ತೆರಳಿ ಜನರ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದ್ದು ಸುಮಾರು 18,000 ತಪಾಸಣೆಗಳು ಜನ ತಪಾಸಣೆ ಈಗಾಗಲೇ ನಡೆದಿದೆ. ಇದರ ಪ್ರಯೋಜನವನ್ನು ಗ್ರಾಮದ ಜನರು ಪಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಆಗಿರಲಿ ಯೋಜನೆಯಲ್ಲಿ ಪ್ರತಿ ಮನೆಗೆ ನಲ್ಲಿ ನೀರಿನ ಸಂಪರ್ಕ ಕಾರ್ಯ ಪ್ರಗತಿಯಲ್ಲಿದೆ. ಸುಮಾರು 2020-21 ಸಾಲಿನಲ್ಲಿ ಈ ಯೋಜನೆಯಲ್ಲಿ 33.72 ಕೋಟಿಯಲ್ಲಿ ನಾವು ಮನೆ ಮನೆಗೆ ಒಂದು ನಲ್ಲಿ ನೀರನ್ನು ಕೊಡುವಂತಹ ವ್ಯವಸ್ಥೆ ಮಾಡಿದ್ದೇವೆ. ಅದೇ ಎರಡನೇ ಹಂತದ ಇದರಲ್ಲಿ ಪುನಃ 18,52,00,000 9 ಗ್ರಾಮ ಪಂಚಾಯತಿಗಳ 10 ಗ್ರಾಮಗಳಿಗೆ ಕುಡಿಯುವ ನೀರು. ಚಾಲಕನ ನಿಯಂತ್ರಣ ತಪ್ಪಿ ರಿಕ್ಷಾ ಒಂದು ಪಲ್ಟಿಯಾಗಿ ಇಬ್ಬರು ಗಂಭೀರ ಗಾಯಗೊಂಡ ಘಟನೆ ತುಂಬೆ ಎಂಬಲ್ಲಿ ನಡೆದಿದೆ. ಬೀಸರೋಡ್ ಕಡೆಯಿಂದ ಮಂಗಳೂರು ಕಡೆಗೆ ಹೋಗುತ್ತಿದ್ದ ರಿಕ್ಷಾ ತುಂಬೆ ಎಂಬಲ್ಲಿ ಚಾಲಕನ ನಿಯಂತ್ರಣ ಕಳೆದುಕೊಂಡು ಪಲ್ಟಿಯಾಗಿದೆ. ಘಟನೆಯಲ್ಲಿ ಚಾಲಕ ಹಾಗೂ ಪ್ರಯಾಣಿಕ ಇಬ್ಬರೇ ಇದ್ದ ಬಗ್ಗೆ ಸ್ಥಳೀಯರು ತಿಳಿಸಿದ್ದು, ಚಾಲಕ ಗಂಭೀರವಾಗಿ ಗಾಯಗೊಂಡರೆ ಪ್ರಯಾಣಿಕನಿಗೂ ಗಾಯವಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಗಾಯಾಳುಗಳನ್ನ ಮಂಗಳೂರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಗಾಯಾಳುಗಳ ಸ್ಪಷ್ಟ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಬಂಟ್ವಾಳ ಬೈಪಾಸ್ ಸಮಾಜ ಸೇವಾ ಸಹಕಾರಿ ಭವನದಲ್ಲಿ ನಡೆಯಿತು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಬಂಟ್ವಾಳ ಪ್ರಖಂಡ ಇದರ ಆಶ್ರಯದಲ್ಲಿ ಗೀತ ಜಯಂತಿ ಪ್ರಯುಕ್ತ ಹಾಗೂ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಕರಿಂಜಿ ಗ್ರಾಮದ ಶ್ರೀ 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 ಮುಕ್ತಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸತ್ಸಂಗ ಪ್ರಮುಖ ಕಶೆಕೋಡಿ ಸೂರ್ಯನಾರಾಯಣ ಭಟ್ ಧಾರ್ಮಿಕ ಉಪನ್ಯಾಸ ನೆರವೇರಿಸಿದರು. ಈ ವೇಳೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಸರಪಡಿ ಅಶೋಕ ಶೆಟ್ಟಿ ಅವರನ್ನು ಸನ್ಮಾನಿಸಲಾಯಿತು. ಮಹಿಳೆಯೋರ್ವಳು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ವಿಟ್ಲದಲ್ಲಿ ನಡೆದಿದೆ. ಬಂಟ್ವಾಳ ತಾಲೂಕು ವಿಟ್ಲ ಕಸಬಾ ಗ್ರಾಮದ ಕೈಂತಿಲ ನಿವಾಸಿ ಗಿರಿಯಪ್ಪಗೌಡ ಅವರ ಪತ್ನಿ ಸವಿತಾ ಯಾನೆ ಸೇಸಮ್ಮ ಅವರು ಕೂಲಿ ಕೆಲಸ ಮಾಡಿಕೊಂಡಿದ್ದು ಮನೆ ಸಮೀಪದ ತೋಟದಲ್ಲಿ ವಿಷ ಸೇವಿಸಿದ ಸ್ಥಿತಿಯಲ್ಲಿ ಕಂಡು ಬಂದಿದ್ದರು. ಕೂಡಲೇ ಅವರನ್ನ ವಿಟ್ಲ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆತರಲಾಯಿತಾದರೂ ಆ ವೇಳೆಗಾಗಲೇ ಅವರು ಮೃತಪಟ್ಟಿರುವುದಾಗಿ ವೈದ್ಯರು ದೃಢಪಡಿಸಿರುವುದಾಗಿ ಅವರ ಸಂಬಂಧಿಕರು ತಿಳಿಸಿದ್ದಾರೆ. ಇನ್ನು ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಈ ಬಗ್ಗೆ ಮೃತರ ಸಹೋದರ ಕೇಪು ಗ್ರಾಮದ ವಳಕಟ್ಟೆ ನಿವಾಸಿ ಚಂದ್ರಶೇಖರ್ ಅವರು ವಿಟ್ಲ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಲಾರಿಯಡಿಗೆ ಬಿದ್ದು ಮಹಿಳೆಯೋರ್ವಳು ಸ್ಥಳದಲ್ಲೇ ಮೃತಪಟ್ಟ ಘಟನೆ ಮೊಡಂಕಾಪು ಎಂಬಲ್ಲಿ ನಡೆದಿದೆ. ಮೊಡಂಕಾಪು ತೆಂಗಿನ ಎಣ್ಣೆ ಮಿಲ್ ಬಳಿ ಸ್ಕೂಟರ್ಗಳ ನಡುವೆ ಅಪಘಾತ ನಡೆದು ರಸ್ತೆಗೆ ಬಿದ್ದ ಬೆಂಜನ್ ಪದವು ಕರಾವಳಿ ಸೈಟ್ ನಿವಾಸಿ ಉಷಾ ಅವರ ಮೈ ಮೇಲೆ ಲಾರಿ ಹರಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಹಿಳೆಯು ಬೆಂಜನ್ ಪದವು ಎಂಬಲ್ಲಿ ಅಂಗಡಿ ಹೊಂದಿದ್ದು ಸಾಮಗ್ರಿಗಳನ್ನು ತರಲು ಪೇಟೆಗೆ ಬಂದಿದ್ದು ವಾಪಸ್ ಹೋಗುವಾಗ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಮೆಲ್ಕರ್ ಟ್ರಾಫಿಕ್ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಮಾಜ ಸೇವಕ ರವಿ ಕಕ್ಕೆಪದವು ಸೇವಾ ಟ್ರಸ್ಟ್ ವತಿಯಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ರವಿ ಕಕ್ಕೆಪದವು ಸೇವಾ ಟ್ರಸ್ಟ್ನ ಸದಸ್ಯರಿಂದ ಕುಮಾರಧಾರದಿಂದ ಕುಕ್ಕೆ ಸುಬ್ರಹ್ಮಣ್ಯ ರಥಬೀದಿವರೆಗೂ ಸ್ವಚ್ಛತಾ ಕಾರ್ಯ ನಡೆಯಿತು. ಉಚಿತ ಫುಡ್ ಥೆರಪಿ ಶಿಬಿರ ವೀರಕಂಬ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು. ವೀರಕಂಬ ಗ್ರಾಮ ಪಂಚಾಯತ್, ಮಾತೃಶ್ರೀ ಗೆಳೆಯರ ಬಳಗ ವೀರಕಂಬ, ಹಿರಿಯ ವಿದ್ಯಾರ್ಥಿ ಸಂಘ, ಸರ್ಕಾರಿ ಪ್ರಾಥಮಿಕ ಶಾಲೆ ಮಜ್ಜಿ ಹಾಗೂ ಕಂಪನಿಯೋ ಮಂಗಳೂರು ಇದರ ಸಹಯೋಗದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಿನೇಶ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಫುಡ್ ಥೆರಪಿಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಕಂಪನಿಯೋ ಇದರ ಮಂಗಳೂರು ವಿಭಾಗದ ಮುಖ್ಯಸ್ಥರಾದ ಶ್ರೀಧರ್ ಪೂಜಾರಿ ಮಾಹಿತಿ ನೀಡಿದರು. ಎಕನಾಮಿಕಲಿ ಡೆವಲಪ್ಮೆಂಟ್ ಮಾಡಬೇಕಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಇಂಡಿಯನ್ ಪ್ರಾಡಕ್ಟ್ ಅನ್ನ ಹೊರಗಡೆ ಎಕ್ಸ್ಪೋರ್ಟ್ ಮಾಡಬೇಕನ್ನೋ ಉದ್ದೇಶದಿಂದ ಮೇಕ್ ಇನ್ ಇಂಡಿಯಾ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಹಾಕಿದ್ದಾರೆ. ಸೊ ಮೆಷಿನ್ ರೆಡಿ ಆಗಿರೋದು ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಲ್ಲಿ. ಸೊ ಅದೇ ಫ್ರಂಟ್ ಸೈಡ್ ಅಲ್ಲಿ ಇದೆ ಮೇಕ್ ಇನ್ ಇಂಡಿಯಾ ಬಂದಿದ್ದಾರೆ ಮೆಷಿನ್ ಅಲ್ಲಿ. ಸೊ ಹಾಗಾಗಿ ಸೊ ದೇಶದ ಆರ್ಥಿಕ ಬೆಳವಣಿಗೆ ಕೂಡ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಹಾಗಾಗಿ ಮೆಡಿಕಲಿ ಪ್ರೂವ್ ಆಗಿರೋದು ಗ್ಲೋಬಲಿ ಎಲ್ಲಿ ಬೇಕಾದರೂ ಕೊಂಡೋಗ್ಲಿಕ್ಕೆ ಅವಕಾಶ ಇದೆ. ನಾವು ಯಾವ ದೇಶಕ್ಕೆ ಬೇಕಾದ್ರೂ ಕೊಂಡೋಗಿ ಮೆಡಿಕಲಿ ಪ್ರೂವ್ ಆಗಿರೋದು. ಲಾರಿಗಳ ನಡುವೆ ಭೀಕರ ಅಪಘಾತ ಸಂಭವಿಸಿ ಚಾಲಕರಿಬ್ಬರು ಮೃತಪಟ್ಟ ಘಟನೆ ಮಂಗಳೂರು ನಗರದ ಹೊರವಲಯದ ಗುರುಪುರದಲ್ಲಿ ನಡೆದಿದೆ. ಮೂಡುಬಿದ್ರೆಯಿಂದ ಮಂಗಳೂರು ಕಡೆಗೆ ಸಾಗುತ್ತಿದ್ದ ಲಾರಿ ಹಾಗೂ ಕೈಕಂಬ ಗುರುಪುರ ಕಡೆಗೆ ಹೋಗುತ್ತಿದ್ದ ಟಿಪ್ಪರ್ ನಡುವೆ ಗುರುಪುರದ ಬಳ್ಳಿಬೆಟ್ಟು ಇಳಿಜಾರು ಎಂಬಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಟಿಪ್ಪರ್ ಮಾಲಕ ಹಾಗೂ ಚಾಲಕ ಕಾವೂರು ಮೂಲದ ಲೋಕನಾಥ್ ಮೃತಪಟ್ಟಿದ್ದಾರೆ. ಲಾರಿ ಚಾಲಕ ಆಂಧ್ರಪ್ರದೇಶ ಮೂಲದ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ತಿಳಿದು ಬಂದಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ ಮಾರ್ಗ ತಡೆದು ಕ್ರೇನ್ ಮೂಲಕ ಟಿಪ್ಪರ್ ಹಾಗೂ ಲಾರಿಯನ್ನು ಸ್ಥಳಾಂತರಿಸಲಾಗಿದೆ. ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಕುಲ್ಕುಂದ ಇದರ ವತಿಯಿಂದ ಸ್ವಚ್ಛತಾ ಕಾರ್ಯ ನಡೆಯಿತು. ಕುಲ್ಕುಂದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಸದಸ್ಯರು ಒಟ್ಟು ಸೇರಿ ಕುಲ್ಕುಂದದಿಂದ ಕುಮಾರಧಾರ ಬಳಿಯವರೆಗೆ ಸ್ವಚ್ಛತಾ ಕಾರ್ಯ ನಡೆಸಿದರು. ಡಿಸೆಂಬರ್ 13ರಂದು 16ನೇ ವರ್ಷದ ಮಕ್ಕಳ ಸಾಹಿತ್ಯ ಸಮ್ಮೇಳನ ಕುಳ ಗ್ರಾಮದ ಓಜಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಲಿದೆ. ವಿಟ್ಲ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಿವರ ನೀಡಿದ ಮಕ್ಕಳ ಕಲಾಲೋಕದ ಅಧ್ಯಕ್ಷ ರಮೇಶ್ ಎಂಬಾಯರ್ ಅವರು, ಮಕ್ಕಳ ಕಲಾಲೋಕ ಕನ್ನಡ ಸಾಹಿತ್ಯ ಪರಿಷತ್ ಬಂಟ್ವಾಳ ತಾಲೂಕು ಆಶ್ರಯದಲ್ಲಿ ತಾಲೂಕು ಶಿಕ್ಷಣ ಇಲಾಖೆ ಇಡ್ಕಿದ್ದು ಗ್ರಾಮ ಪಂಚಾಯತ್ ಸಹಕಾರದಿಂದ ನಡೆಯುವ ಸಮ್ಮೇಳನದ ಅಧ್ಯಕ್ಷತೆಯನ್ನು ಓಜಲ ಶಾಲೆಯ 6ನೇ ತರಗತಿಯ ವಿದ್ಯಾರ್ಥಿನಿ ಶ್ರುತಿಕಾ ವಹಿಸಿಕೊಳ್ಳಲಿದ್ದಾರೆ ಎಂದರು. ನಮ್ಮ ವಿನಂತಿ ಏನು ಹೇಳಿದರೆ, ನಮ್ಮ ಈ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗುವಲ್ಲಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಆಗಿರುವಂಥ ಎಲ್ಲ ಶಾಲೆಗಳು, ಆ ಶಾಲೆಗಳಲ್ಲಿ ಇರುವಂತಹ ಸಾಹಿತ್ಯ ಆಸಕ್ತ ಮಕ್ಕಳನ್ನು ಆಯ್ದು ಅವರು ಕರೆದುಕೊಂಡು ಬರುವಂಥ ವ್ಯವಸ್ಥೆಯನ್ನು ಕೂಡ ನಾವೀಗಾಗಲೇ ಮಾಡಿಕೊಂಡಿದ್ದೇವೆ. ಎಲ್ಲ ಶಾಲೆಗಳಿಗೆ ಆಮಂತ್ರಣ ಪತ್ರವನ್ನು ಕಳಿಸಿದ್ದೇವೆ, ಸಾಧ್ಯವಾದಷ್ಟು ವೈಯಕ್ತಿಕವಾಗಿ ಭೇಟಿ ಮಾಡ್ತಾ ಇದ್ದೇವೆ. ಹಾಗೆಯೇ ಮಕ್ಕಳಿಗೆ ಕೂಡ ಈ ಒಂದು ಸಾಹಿತ್ಯ ರಚನೆಯ ಬಗ್ಗೆ ತರಬೇತಿಯನ್ನು ನಾವು ಅಲ್ಲಲ್ಲಿ ಕೊಡ್ತಾ ಇದ್ದೇವೆ. ನಮ್ಮ ಮಕ್ಕಳ ಕಲಾಲೋಕದ ವತಿಯಿಂದ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಠಲ ಪದವಿ ಪೂರ್ವ ಕಾಲೇಜಿನ ಹಿಂದಿನ ನಮ್ಮ ವಿಟ್ಲದಲ್ಲಿ ಆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆ ಧನ್ಯಶ್ರೀ ವಿ ಅವಳು
ಉದ್ಘಾಟನೆ ಮಾಡ್ತಾಳೆ. ಓಜಾಲ ಶಾಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಓಜಾಲ ಇದರ 6ನೇ ತರಗತಿ ವಿದ್ಯಾರ್ಥಿನಿ ಶ್ರುತಿಕಾ ಅವಳು ಈ ಕಾರ್ಯಕ್ರಮದ ಸಮ್ಮೇಳನದ ಸಂಪೂರ್ಣವಾದಂಥ ಒಂದು ಅಧ್ಯಕ್ಷ ಸ್ಥಾನವನ್ನು ನಡೆಸಲಿಕ್ಕಿದ್ದಾರೆ.